ಉಡುಪಿ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿದ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಭಾರಿ ಮಳೆ ಬೀಳುವ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದ್ದು, ಮುನ್ನೆಚ್ಚರಿಕೆಯ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ 2 ದಿನಗಳ ರಜೆಯನ್ನು ಘೋಷಿಸಿದ್ದಾರೆ. ಉಡುಪಿಯಲ್ಲಿ ಗಾಳಿ ಮಳೆಯತಿ ಅಪ್ಪರ ಗುಡುಗು ಮಿಂಚಿನ ತಿಯಾಟ ಹೌದು. ಕಳೆದ 2 ದಿನಗಳಿಂದ ಉಡುಪಿಯ ಜನ ನಿದ್ರೆ ಮಾಡಿಲ್ಲ. ಯಾಕಂದ್ರೆ ಕತ್ತಲಲ್ಲಿ ಆಗಮಿಸುವ ಭಾರಿ ಗಾಳಿ ಮಳೆ ಹಾಗೂ ಗುಡುಗಿನ ಆರ್ಪಟಕ್ಕೆ ಉಡುಪಿ ಜಿಲ್ಲೆಯೇ ತತ್ತರಿಸಿ ಹೋಗಿದೆ. ನಿನ್ನೆ ರಾತ್ರಿ ಸುರಿದ ಭಾರಿ ಗಾಳಿ ಮಳೆಗೆ ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಅನೇಕ ಬೃಹತ್ ಮರಗಳು ಧರೆಗೆ ಉರುಳಿದ್ದು, ಇದರ ಜೊತೆಗೆ ವಿದ್ಯುತ್ ಕಂಬಗಳು ಸಹ ನೆಲಕ್ಕುರುಳಿದೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಉದ್ಯಾವರ ಬಿತ್ರೋಡಿಯಲ್ಲಿ ಅತಿ ಹೆಚ್ಚು ಹಾನಿಯಾಗಿದ್ದು, ಮರಗಳು ಮನೆಗಳ ಮೇಲೆ ರಸ್ತೆಯ ಮೇಲೆ ಬಿದ್ದು ಸಾಕಷ್ಟು ಹಾನಿ ಮಾಡಿದೆ. ಗಾಳಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಇಂದು ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ಹೊತ್ತು ನಿರ್ಲಕ್ಷ್ಯ ತೋರಿರುವ ಅರಣ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರು ಮರಗಳ ತೆರವಿನಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಸಾಥ್ ನೀಡುತ್ತಿದ್ದಾರೆ. ಸುಮಾರು ಅಂದಾಜು 3 ಗಂಟೆ ಬಳಿಕ ಬೀಸಿದಂತ ತೀವ್ರ ಗಾಳಿಗೆ ನೂರಾರು ಮರಗಳು ಧರೆಗುರುಳಿದೆ. ಇವುಗಳು ಮುಖ್ಯವಾಗಿ ಬಹಳ ಹಳೆ ಕಾಲದ ದೊಡ್ಡ ಮರಗಳೆಲ್ಲ ಬುಡ ಸಮೇತ ನೆಲಕ್ಕೆ ಉದುರಿದೆ. ಬೆಳಗ್ಗೆಯಿಂದ ನಾವು ಇದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಹಂತದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈಗಾಗಲೇ ಭೇಟಿ ಕೊಟ್ಟು ಸೂಚನೆ ಮತ್ತು ಮಾರ್ಗದರ್ಶನ ಮಾಡಿದ್ದಾರೆ. ಈ ಭಾಗದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಇದು ತೆರವು ಕಾರ್ಯಾಚರಣೆಯಲ್ಲಿ ಪೂರ್ಣ ರೀತಿಯಲ್ಲಿ ಮಗ್ನರಾಗಿದ್ದಾರೆ. ಹಾಗೆ ಸಾರ್ವಜನಿಕರ ಸ್ಪಂದನೆ ಕೂಡ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಈಗಾಗಲೇ ಕಂದಾಯ ಇಲಾಖೆ ತಹಶೀಲ್ದಾರು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಬೇರೆ ಬೇರೆ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಏನು ಕಡಿದು ಹಾಕಿದ್ದೇವೆ ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ಆಗಲಿಕ್ಕಿದೆ. ನಗರಸಭೆಯಿಂದ ಕೂಡ ವಾಹನದ ವ್ಯವಸ್ಥೆ ತೆರವಿಗಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಸಿಡಿಲಬ್ಬರಕ್ಕೆ ಕಾರ್ಕಳ ತಾಲೂಕಿನ ಬೈಲೂರಿನ ನಿವಾಸಿ ಶೀಲಾ ನಲ್ಕೆ ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ ಮಲಗಿದ್ದ ಸಂದರ್ಭ ಸಿಡಿಲಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಮನೆಗಳ ಮೇಲೆ ಮರ ಬಿದ್ದ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಹಾನಿಯಾದ ಬಗ್ಗೆ ವರದಿಯಾಗಿದೆ. ಮೆಕ್ನೋ ಚಂಡಮಾರುತದ ಬಳಿಕ ಇದೀಗ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು, ಮುಂದಿನ 44 ಗಂಟೆಗಳಲ್ಲಿ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ 2 ದಿನ ರಜೆಯನ್ನ ಘೋಷಿಸಿದ್ದಾರೆ. ಇನ್ನು ಪ್ರಕೃತಿ ವಿಕೋಪವನ್ನ ಎದುರಿಸಲು ಟಾಸ್ಕ್ ಫೋರ್ಸ್ ರೀತಿಯ ತಂಡವನ್ನ ರಚಿಸಬೇಕು, ತಕ್ಷಣ ಪರಿಹಾರವನ್ನ ಒದಗಿಸುವಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಲಾಲಾಜಿ ಮೆಂಟನ್ ಆಗ್ರಹಿಸಿದ್ದಾರೆ. ಉದ್ಯಾನ ಪರಿಸರ ಸುಮಾರೊಂದು 13-14 ಕಡೆಗಳಲ್ಲಿ ಮನೆಯ ಮಾಡು ಮತ್ತು ಬೇರೆ ಬೇರೆ ತೊಂದರೆ ಆದಂತ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ಪರಂಗರ ಪಡೆಯಲು ಕೂಡ ಇದೇ ರೀತಿಯ ಪ್ರಕೃತಿಯ ವಿಕೋಪದಿಂದಾಗಿ ಗಾಳಿ ಮಳೆಯಿಂದಾಗಿ ಅನಾಹುತ ಆಗಿದೆ. ಜಿಲ್ಲಾಡಳಿತ ಮತ್ತು ನಮ್ಮ ಸ್ಥಳೀಯ ಆಡಳಿತಕ್ಕೂ ಕೂಡ ಪಂಚಾಯತ್ ಇರ್ಬೋದು ಅಥವಾ ತಹಶೀಲ್ದಾರ ಮೂಲಕ ಸೂಕ್ತ ಏನಾದರೂ ಪರಿಹಾರ ಕೊಡೋದಾದರೂ ಕೂಡ ಈಗ ಕೊಡುವಂಥ ಹಣ ಭಾಳ ಕಡಿಮೆ ಇದೆ. ಯಾಕಂದರೆ ಪ್ರಕೃತಿ ವಿಕೋಪದಿಂದ ಅದಕ್ಕೆ PW ಇಲಾಖೆಯಿಂದ ಬೇರೆ ಬೇರೆ ತಾಂತ್ರಿಕ ವರದಿ ಬೇಕು. ಹಾಗಾಗಿ ಅಷ್ಟು ವರದಿ ಕೊಟ್ಟು ಬರುವಾಗ ತುಂಬ ಸಮಯ ತಗೊಳ್ಬೋದು. ಹಾಗಾಗಿ ತಕ್ಷಣಕ್ಕೆ ಏನಾವರಿಗೆ ಅನಾಹುತ ಆಗಿದೆ ಅಥವಾ ಮನೆಗೆ ಮಾಡಿದ ಹಂಚೆ ಎಲ್ಲ ಹೋಗಿದೆ ಅಂಥವ್ರಿಗೆ ತಕ್ಷಣ ಪರಿಹಾರ ಕೊಡಲಿಕ್ಕೆ ಜಿಲ್ಲಾಡಳಿತ ಮೂಲಕ ನಾನು ಕೂಡ ಈಗಾಗಲೇ ಮಾತಾಡಿದ್ದೇನೆ ಮತ್ತು ತಹಶೀಲ್ದಾರ ಮೂಲಕ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ACಯವರು ತಹಶೀಲ್ದಾರ ಎಲ್ಲ ತುಂಬ ಕಡೆ ಇದೇ ರೀತಿಯ ತೊಂದರೆ ಆದ್ರಿಂದಾಗಿ ಬೇರೆ ಬೇರೆ ಕಡೆ ನಾವು ಭೇಟಿ ಕೊಟ್ಟು ಬಂದಿದ್ದೇವೆ. ಇಲ್ಲಿಯ ಪ್ರಕೃತಿಯ ಒಂದು ದೊಡ್ಡ ಅನಾಹುತ ಇವತ್ತು ಗಾಳಿ ಮಳೆಯಿಂದ ಆಗಿದೆ. ಒಟ್ಟಿನಲ್ಲಿ ಉಡುಪಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಈಗಾಗಲೇ ಕೃತಕ ನೆರೆಯ ಭೀತಿ ಎದುರಾಗಿದೆ. ನಿರಂತರ ಮಳೆ ಸುರಿದ್ರೆ ನೆರೆ ಬರುವ ಸಂಭವ ಇರುವುದರಿಂದ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್ 24/7 ಉಡುಪಿ.